ಹಾಂ ಇವರೈತ್ರಿ ನಮಸ್ಕಾರ. ಇವತ್ತು ಮತ್ತೆ ನಾವು ಒಂದು ರಾಜರೆಡ್ಡಿ ಸರ್ ಹತ್ರ ಒಂದು ಜರ್ನಿ ಮಾಡ್ತಿದ್ದೀವಿ. ಸರ್ ಹತ್ರ ಒಂದು ಜರ್ನಿ ಮಾಡೋಣ. ಇಂಡಿಯಾದಲ್ಲಿ ಎಷ್ಟು ವೆರೈಟಿಗಳು ಮ್ಯಾಂಗೋ ಇದೆ, ನಮ್ಮ ಶ್ರೀನಿವಾಸಪುರದಲ್ಲಿ ಎಷ್ಟು ವೆರೈಟಿ ಗಿಡಗಳಿದೆ, ಪ್ಲಸ್ ಇವ್ರ ಫಾರಮಲ್ಲಿ 95 ಎಕರೆ ಫಾರಮಲ್ಲಿ ಎಷ್ಟು ವೆರೈಟಿ ಇದೆ. ನಾನು ತುಂಬ ಜನ ಒಂದು ಡೌಟ್ ನೋಡ್ತಾ ಇದ್ದೆ. ಲಾಸ್ಟ್ ವೀಕ್ ಒಂದು ಎಲ್ಲ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆ್ಯಕ್ಟಿವ್ ಆಗಿದ್ದಾರೆ. ಒಂದು 2.5 ಲಕ್ಷ ಮಾವಿನ ಹಣ್ಣು ಅಂತ, ನೀವು 2.5 ಲಕ್ಷ ಮಾವಿನ ಹಣ್ಣು ಬಿಟ್ಮೇಲೆ ಅವ್ರು ನೆಕ್ಸ್ಟ್ ಸಸಿಗಳು ಬಿಟ್ಟೇ ಬಿಡ್ತಾರೆ. 5,000, 10,000, 20,000 ಸಸಿಗಳು ಅಂತ, ಅದೆಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನಮ್ಮದು ಬಂದು ನಮ್ಮ ದೇಶ ನೋಡಬೇಕಾಗುತ್ತೆ ಫಸ್ಟು. ಇಲ್ಲಿ ಯಾವ ಥರ ಪೀಪಲ್ ಒಂದು ಕನ್ಸ್ಯೂಮ್ ಮಾಡ್ತಾರೆ, ಆದರೂ ಮಾರ್ಕೆಟಿಗೆ ತಕ್ಕನಾಗಿ ಅನುಗುಣವಾಗಿ ನಾವು ಒಂದು ಗಿಡಗಳು ಬೆಳಿಬೇಕಾಗುತ್ತೆ. ಒಂದು ಇವ್ರ ಹತ್ರ ಮಾತಾಡೋಣ ಸರ್, ನಮಸ್ತೆ. ಈಗ ಫಸ್ಟ್ ಕ್ವಶನ್, ಅಂದು ಮೊನ್ನೆ ಒಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ, ನೀವು ಏನು ಮಾಡಿದ್ರೆ 2.5 ಲಕ್ಷ ಮಾವಿನ ಹಣ್ಣು ಕೆ ಜಿ ಅಂತ, ಆದರೆ ಇಲ್ಲಿ 10,000 ರೂಪಾಯಿ ಸಂಬಳ ತಗೋತಾ ಇರ್ತಾನೆ, 2.5 ಲಕ್ಷ ಕೊಡೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಮೊನ್ನೆ ನೋಡ್ತಾ ಇದ್ದೆ, ಗಿಡಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಅವರು. ಅದು ಬಂದರೆ 5,000, 10,000, ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೆಕ್ಸ್ಟ್ ಬಂದರೆ ಅದು ಕಾಮನ್ ಆಗುತ್ತೆ. ಅದೇ ರೀತಿ ಒಂದು ಟೈಮಲ್ಲಿ ವೆನಿಲಾ ಬಂದಂಗೆ ಅದು ಆ ಥರ. ಈಗ ಟೋಟಲಿ ನಮ್ಮದು ಶ್ರೀನಿವಾಸಪುರ ತೊಗೊಂಡ್ರೆ ಎಷ್ಟು ಥರ ವೆರೈಟಿಗಳು ಮಾವಿನ ಹಣ್ಣು ಗಿಡಗಳು ಇದಾವೆ ಇಲ್ಲಿ? ಫಸ್ಟ್ ಇಂಡಿಯಾದಲ್ಲಿ ಹೇಳ್ಬಿಡಿ, ಇಂಡಿಯಾದಲ್ಲಿ ಎಷ್ಟು ಥರ ವೆರೈಟಿ? ಇಂಡಿಯಾದಲ್ಲಿ 150 ತಳಿಗಳಿದ್ದಾವೆ. ಇಂಡಿಯಾದಲ್ಲಿ 150 ತಳಿ ತಳಿಗಳಿದ್ದಾರೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಈಗ ಟಾಪ್ ತಳಿಗಳು ಎಷ್ಟು? ಮಾಮೂಲಿ ಕರ್ನಾಟಕದಲ್ಲಿ ಎಷ್ಟು ತರ? ಕರ್ನಾಟಕದಲ್ಲಿ ನಾವು ನಮ್ಮ ರೀಜನ್ನಲ್ಲಿ 10 ರಿಂದ 11 ವೆರೈಟಿ ಬೆಳೀತಾ ಇದ್ದೀವಿ. 10 ರಿಂದ 12 ವೆರೈಟಿ. ಈಗ ನಿಮ್ಮ ಫಾರಮಲ್ಲಿ? ನಮ್ಮ ಫಾರಮಲ್ಲಿ ಒಂದು 10 ವೆರೈಟೀಸ್ ಇದೆ. ಓಕೆ, ಆ್ಯಕ್ಚುಲಿ ಟೋಟಲ್ ಇಂಡಿಯಾದಲ್ಲಿ 150 ಮೇಲೆ, ಕರ್ನಾಟಕದಲ್ಲಿ 12, ನಿಮ್ಮ ಫಾರಮಲ್ಲಿ 10 ಇದೆ. ಈಗ ಎಲ್ಲ ಥರ ವೆರೈಟಿ ನಿಮ್ಮ ಫಾರಮಲ್ಲೇ ಬಂದು ನೋಡ್ಬೋದು, ಇನ್ನೊಂದು 2 ಬಿಟ್ಟರೆ. ಇಲ್ಲ, ಈಗ ಟಾಪ್ 3 ಯಾವುದು ಸರ್? ಏನಕ್ಕೆ ಅಂದರೆ ಈಗ ಹೇಳ್ತಾರೆ, ಈಗ ಮನೇಲಿ ತೊಗೊಂಡ್ರೆ ಸ್ಕೂಲಲ್ಲಿ ಹೋದರೆ ಯಾರು ಹೈಯೆಸ್ಟ್ ರ್ಯಾಂಕಿಂಗ್ ಸ್ಟೂಡೆಂಟು, ಸೆಕೆಂಡ್ ಇಯರು, ಥರ್ಡ್ ಇಯರ್ ಅಂತ, ಅದರ ಟಾಪು ಹೆಚ್ಚಿನದಾಗಿ ಮಾರ್ಕೆಟಲ್ಲಿ ಜನ ಕನ್ಸ್ಯೂಮ್ ಮಾಡೋದು ಯಾವುದು? ಅಲ್ಲ, ಅದರಲ್ಲಿ 2 ವರ್ಗೀಕರಣ ಮಾಡ್ಬೋದು. ಒಂದು ಮೇನ್ ಜನ ತಿನ್ನುವಂಥ ಟೇಬಲ್ ವೆರೈಟೀಸ್ ಅಂತ ಕರಿತೀವಿ. ಇನ್ನೊಂದು ನಮ್ಮದು ಪ್ರೊಸೆಸಿಂಗ್ ಇಂಡಸ್ಟ್ರಿ, ಜ್ಯೂಸ್ ತಯಾರಿಕೆಗೆ. ಓಕೆ, ಆ ಥರ 2 ವರ್ಗೀಕರಣ ಮಾಡ್ಬೋದು. ಒಂದು ಟೇಬಲ್ ವೆರೈಟಿ, ಒಂದು ಜ್ಯೂಸ್ ವರ್ಗೀಕರಣ. ಓಕೆ, ಕಾರ್ಖಾನೆಗಳಿಗೆ. ಅದರಲ್ಲಿ ನಮಗೆ ಟೇಬಲ್ ವೆರೈಟೀಸ್ ಅಂದರೆ ಈಗ ಬಾದಾಮಿ ಯಥೇಚ್ಛವಾಗಿ ನಮ್ಮಲ್ಲಿ ಲೋಕಲಲ್ಲಿ ನಮ್ಮ ಇಂಡಿಯಾದಲ್ಲೇ ಬಾದಾಮಿ ಆಲ್ಫೋನ್ಸ್ ಅಂತಾರೆ, ಅದು ನಂಬರ್ 1. ಓಕೆ, ಸೊ ಎರಡನೇದು ಬಂದ್ಬಿಟ್ಟು ಬೇನಿಶಾ. ಬೇನಿಶಾ ಅಂದರೆ ಬಂಗನ್ಪಲ್ಲಿ. ಓಕೆ, ಅದು ಎರಡನೇ ವೆರೈಟಿ ಬರುತ್ತೆ. ಓಕೆ, ಮೂರನೇದು ಮಲ್ಲಿಕಾ ಬರುತ್ತೆ. ಮಲ್ಲಿಕಾ, ಓಕೆ. ನಾಲ್ಕನೇದು ಮಲ್ಗೋಬಾ. ಮಲ್ಗೋಬಾ, ಓಕೆ. ಮತ್ತೆ ದಶರಿ ಅಂತ ಬರ್ತದೆ. ದಶರಿ. ಮತ್ತೆ ಸಿಂಧೂರ. ಮತ್ತೆ ಸಕ್ಕರೆಗುತ್ತೆ. ಕೇಸರು. ಅಮರಪಾಲಿ. ಇಷ್ಟು ವೆರೈಟಿಗಳು ನಾವು ಈಗ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲಿ ಟೇಬಲ್ ವೆರೈಟೀಸ್. ಓಕೆ, ಜ್ಯೂಸ್ ಬಳಕೆಗೆ ತೋತಾಪುರಿ ಯಥೇಚ್ಛ. 90% ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬರೀ ತೋತಾಪುರಿ ಮತ್ತು ನೀಲಮು. ಅದು ತಿನ್ನಕ್ಕೂ ಮಾಡ್ತಾರೆ, ತಿನ್ನಕ್ಕೂ ಹೋಗುತ್ತೆ, ಬಟ್ ಪ್ರೊಸೆಸಿಂಗು ಅದನ್ನು ಸೆಂದೂರ. ಮೂರು ಪಾರ್ಟ್ ಸೆಂದೂರದಲ್ಲಿ ನಿಮಗೆ ತಿನ್ನಕ್ಕೂ ಹೋಗುತ್ತೆ, ಬಟ್ ಮೇಜರ್ ವೆರೈಟಿ ಜ್ಯೂಸ್ಗೆ ಹೋಗುತ್ತೆ. ಅದು ಜ್ಯೂಸ್ಗೆ ಹೋಗುತ್ತೆ. ಓಕೆ, ಟೋಟಲ್ ಇಷ್ಟು ವೆರೈಟಿ ಸರ್. ಆಮೇಲೆ ಇದ್ರ ಗಿಡಗಳ ಬಗ್ಗೆ ಕೇಳಿದೆ, ಇಷ್ಟು ವೆರೈಟಿ ಸಿಗುತ್ತೆ ಅಂದರೆ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಲ್ಲ. ನಾನು ಸಾರ್ ಹತ್ರನೂ ಮಾತಾಡ್ತಿದ್ದೀನಿ ಮಾರ್ಗೇಶಲ್ಲಿ, ಗಿಡಗಳೆಲ್ಲ ನಾವು ಬಂದು ರಾಜಮುಂಡ್ರಿ ಹೈದರಾಬಾದ್ ಕಡೆಯಿಂದ ತರಿಸ್ತೀವಿ. ಯಾಕೆ ನೀವು 95 ಎಕರೆ ಫಾರಮ್ ಇಟ್ಕೊಂಡು ಇಲ್ಲೇ ಗಿಡಗಳೆಲ್ಲ ಹಾಕ್ತಾ ಇಲ್ವಾ ಅದ್ರ ಬಗ್ಗೆ? ಇಲ್ಲ, ನಾವು ಮೊದಲು ನಮ್ಮ ತಂದೆಯವರು ಹಾಕಬೇಕಾದ್ರೆ ನಾವೇ ಸಸಿನ ಗ್ರಾಫ್ಟ್ ಮಾಡಿ, ನಮ್ಮಲ್ಲೇ ಇರೋ ಸಸಿಗಳಿಗೆ ಗ್ರಾಫ್ಟ್ ಮಾಡಿಕೊಂಡು ಕಸಿ ಮಾಡಿಕೊಂಡು ನಾವೇ ಉಣಿದ್ವಿ. ಯಾವ ಮರದ ಚೆನ್ನಾಗಿ ಬರ್ತಾ ಇದೆ, ನಾವೇ ಗ್ರಾಫ್ಟ್ ಮಾಡಿ ನಾವು ಇವಾಗ ಏನು ನಮ್ಮದು ಒಂದು 30-40 ಎಕರೆಯಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲೇ ನಾವೇ ಗ್ರಾಫ್ಟ್ ಮಾಡಿ ನಾವೇ ಉಣಿದ್ವಿ. ಈಗ ನಮಗೆ ಅಲ್ಲಿ ಏನಾಗುತ್ತೆ, ಮಾಸ್ ಪ್ರೊಡಕ್ಷನ್ ಅಂತ ಹೋಗಬೇಕು. ಮಾಸ್ ಪ್ರೊಡಕ್ಷನ್ನಲ್ಲಿ ನಾವು ಸೇಲ್ಸ್ ಅಂತ ಮಾಡಿದಾಗ ವರ್ಕೌಟ್ ಆಗುತ್ತೆ. ನಾವು ಅದೇ ಬೀಜಗಳು ಹಾಕಿ ನಾವು ಮತ್ತೆ ಕಾಯೋ ಸ್ಥಿತಿಯಲ್ಲಿ, ಈಗ ಗೊತ್ತಲ್ಲ ನಮ್ಮ ಜನರೇಷನ್ನು, ನಮ್ಗೆ ಇಮ್ಮಿಡಿಯೇಟ್ ಇನ್ಸ್ಟಂಟ್ ಫುಡ್, ದರ್ಶಿನಿ ಹೋಟ್ಲೇ ಬೇಕು ನಮಗೆ. ಹಂಗಾಗಿ ಇವಾಗ ನಾವೇನು ಮಾಡ್ತೀವಿ, ಸಸಿಗಳನ್ನ ಇವಾಗ IHR ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಬೇಕಾದ್ರೆ ನಾವು ನಮ್ಮ IHR ಸಂಸ್ಥೆ ಹೆಸರುಘಟ್ಟದಲ್ಲಿದೆಯಲ್ಲ, ಅಲ್ಲಿ ತರ್ತೀವಿ. ಲೋಕಲ್ ವೆರೈಟೀಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಚಿತ್ತೂರಲ್ಲಿ ಫಾರ್ಮ್ಸ್ ಇದೆ, ನರ್ಸರಿ. ಕರ್ನಾಟಕದಲ್ಲಿ ತೋಟಗಳಲ್ಲೇ ಗ್ರಾಫ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಚಿತ್ತೂರಲ್ಲಿ ಕಟ್ ಮಾಡಿ ನಮ್ಗೆ ಯಾವ ಗಿಡ ಬೇಕಾದ್ರೆ. ಶ್ರೀನಿವಾಸಪುರದಿಂದ ಚಿತ್ತೂರು ಒಂದು 200. ಮತ್ತೆ ರಾಜಮುಂಡ್ರಿಯಲ್ಲಿ ಜಾಸ್ತಿ ಸಿಗುತ್ತೆ? ರಾಜಮುಂಡ್ರಿಯಲ್ಲಿ ಇತ್ತೀಚೆಗೆ ಅದು ಬಂದಿದ್ದು, ನಮಗೆಲ್ಲ ಇಲ್ಲಿ ಫೇಮಸ್ ಚಿತ್ತೂರೇ. ಚಿತ್ತೂರೇ ಈಗ ಬರ್ತಾ ಇರೋದು ರಾಜಮಂಡ್ರಿ. ಈಗ ಒಂದು 10 ವರ್ಷದಿಂದ ಈಚೆಗೆ
ಸುಮಾರು ನಾವು ಮೊದಲಿಂದನೂ ತಳಿಬೇಕಾದ್ರೆ ಅವರ ಚಿತ್ತೂರಿಗೆ ಹೋಗ್ತಾ ಇದ್ದಿದ್ದು. ಈಗ ನಮ್ಮ ಲೋಕಲ್ ಇಲ್ಲಿ ಏಜೆನ್ಸಿಗಳು ಇಲ್ಲೇ ನಮ್ಮಲ್ಲಿ ನರ್ಸರಿಗಳಿದ್ದಾವೆ ನಮ್ಮ ತಾಲೂಕಲ್ಲಿ ಸುತ್ತಮುತ್ತ, ಅವ್ರು ಅಲ್ಲಿಂದನೇ ತರಿಸ್ಕೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಲ್ಲ ಸರ್, ಇಲ್ಲಾದ್ರೆ ರೇಟ್ ಜಾಸ್ತಿ ಅಲ್ಲಾದ್ರೆ ನಮಗೆ ಇಲ್ಲಿ 100 ರೂಪಾಯಿ ಆಗೋದು, ಅಲ್ಲ 50 ರೂಪಾಯಿ 50 ರೂಪಾಯಿ ಆಗುತ್ತೆ. ಓಕೆ ಓಕೆ ಸರ್, ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಅವರೊಂದು 12 ಥರ ವೆರೈಟಿ ಹೇಳಿದರು, ಅವ್ರ ಹತ್ರ ಫಾರ್ಮಲ್ಲಿ 10 ಥರ ವೆರೈಟಿ ಇದೆ. ಆದರೆ ಈ ವೆದರ್ಗೆ ಯಾವ್ಯಾವ ಆಗುತ್ತೆ ಕರ್ನಾಟಕ ವೆದರಿಗೆ, ಡಿಸೀಸ್ ಏನೇನು ಬರುತ್ತೆ, ಆಮೇಲೆ ಡ್ರಿಪ್ ಇರಿಗೇಷನ್ ಬಗ್ಗೆ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.